ನಮ್ಮನ್ನ ಸುಮಾರು 20 ವರ್ಷಗಳಿಂದ ತಮ್ಮ ಕಣ್ಣಲ್ಲಿ ಕಣ್ಣಲ್ಲಿ ನೋಡಿದ್ದೀವಿ. ನಮ್ಮ ವಿನಂತಿ ಏನಂದ್ರೆ ಇಡೀ ಆಟೋ ರಿಕ್ಷಾ ಚಾಲಕರು ಹುಬ್ಳಿ ಧಾರವಾಡದಲ್ಲಿ 25,000 ರಿಕ್ಷಾ ಚಾಲಕರಿದ್ದೀವಿ, ತಾವು ಕೂಡ ಇಲ್ಲಿ ಇನ್ಶೂರೆನ್ಸ್ ಮಾಡಿಸಿದ್ರು. ಆಟೋ ರಿಕ್ಷಾ ಚಾಲಕರನ್ನ ಎಲ್ಲಿ ತಾವು ಬಿಟ್ಟಿಲ್ಲ, ಕೈ ಬಿಟ್ಟಿಲ್ಲ, ಹಿಂದೂ ಮಿನಿಸ್ಟ್ರಿ ದಾಗ ಕೂಡ ನಮ್ಮನ್ನು ಕೈ ಹಿಡ್ಕೊಂಡು ಬಂದಿದ್ದೀರಿ. ಆದ್ರೆ ಈ ಇವತ್ತು ಶಕ್ತಿ ಯೋಜನೆ ನಗರ ಸಾರಿಗೆ ತಾವು ಈಗ ಬಂದಿದ್ರಿ, ಖಂಡಿತ ಮಾಡ್ತೀರಿ ಅಂತ ಭರವಸೆ ನೋಡಿದ್ರೆ ನಮ್ಗೇನಿದೆ ಅಂದ್ರೆ ಸರ್, ನಮಗೂ ಹೇಳ್ತೀವಿ ಒಂದು ಕಾರ್ಮಿಕ್ ಕಾರ್ಡ್ ಆಟೋ ರಿಕ್ಷಾ ಚಾಲಕರಿಗೆ ಎಸ್ ಐ ತರಿ, ಆಟೋ ರಿಕ್ಷಾ ಚಾಲಕರಿಗೆ ಆರೋಗ್ಯವಾಗಿ ನೋಡಿ. ಆಟೋ ರಿಕ್ಷಾ ಚಾಲಕ ಹಿಂದೆ ಬರೆಯ ಸ್ವಲ್ಪ ಆಟೋ ರಿಕ್ಷಾ ಅವ್ರ ಆಟೋ ಹೊಡಿಯುವತ್ತಾಗ ಡೆತ್ ಆದ್ರೆ ಅದ 5 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದೀರಿ. ಆ ಪರಿಹಾರನ್ನ ಎನ್ ಟಿ ಲೈಸೆನ್ಸ್ ಇರ್ಲಿ, ಎನ್ ಎಂ ಇ ಲೈಸೆನ್ಸ್ ಇರ್ಲಿ, ಬ್ಯಾಡ್ಸ್ ಲೈಸೆನ್ಸ್ ಇರ್ಲಿ, ಎಲ್ಲರಿಗೂ ಅನುಗುಣವಾಗಿ ಮಾಡ್ಬೇಕು. ಯಾಕಂದ್ರೆ ಎಲ್ಲಾ ಆಟೋ ರಿಕ್ಷಾ ಚಾಲಕರು ಗೋಳನ್ನ ಇಡೀ ಉತ್ತರ ಕರ್ನಾಟಕದಂತ 2,75,000 ರಿಕ್ಷಾ ಚಾಲಕರಿದ್ದೀವಿ. ಸಾರಿಗೆ ಸಚಿವರು ಬರೀ ಬೆಂಗಳೂರಲ್ಲಿ ಮಾತ್ರ ರಿಕ್ಷಾ ಚಾಲಕರು ಮಾತಾಡಿದ್ರು, ನಾವೇನ್ ಮಾಡಿದೀವಿ ತಮ್ಗೆ, ನಾವೇನ್ ಅನ್ಯಾಯ ಮಾಡಿದೀವಿ ಅಲ್ಲಿ ಕುರಿತಂತ ಎಲ್ಲಾ ಸಚಿವರು ಮಾತಾಡಿದ್ರು. ನಮ್ಗೆ ಒಂದು ಮಾತು ಹೇಳ್ಬಿಟ್ಟಿದ್ರೆ ನಾವ್ ಇದನ್ನೆಲ್ಲ ಮಾಡುವಂತ ಅವಶ್ಯಕತೆ ನಮಗಿರ್ಲಿಲ್ಲ. ನಮ್ಮ ಅನಿಲ್ ಪಾಟೀಲ್ ಅನ್ನೋರು ಕೂಡ ರಾತ್ರಿ ಕೂಡ ಫೋನ್ ಮಾಡಿ ನಾವು ವಿನಂತಿ ಮಾಡ್ಕೊಂತೀವಿ. ನಮ್ಮ ಮಹೇಂದ್ರ ಸಿಂಗ್ ಅನ್ನೋರು ಕೂಡ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ ಸರ್. ನಮ್ದು ದಯವಿಟ್ಟು ನಮ್ದು ಹೋರಾಟ ಮಾಡ್ಬೇಕಂತ ಇದ್ದಿದ್ದಿಲ್ಲ, ನಾವು ತಮಗ್ ಗೊತ್ತಿದೆ ನಾವು ಮಾಡೋರು ಅಲ್ಲ, ಆದ್ರೆ ನಮ್ಮ ಗೋಲನ್ನ ತಾವು ಕೇಳ್ಬೇಕು ಸರ್. ದಯವಿಟ್ಟು ತಾವು ಬರುವುದ್ರೊಳಗೆ ಮೊದಲು ಏನೋ ಬಿಡುದು ಬಿಟ್ಟು ನಮ್ಗೆ ಕಾರ್ಮಿಕ ಕಾರ್ಡ್ ಮಾಡಿದ್ರು ಸರ್. ಸಚಿವರಾಗಿದ್ರಿ, ಬಹಳ ಖುಷಿ ಇದೆ. ನಾವು ಯಾವಾಗಲೂ ಕೂಡ ಅಧಿಕಾರಿಗಳು ಚಾಲಕ ಸಂಘ ಮಾಡಿ 5 ವರ್ಷದಿಂದ ತಮ್ಮೊಂದಿಗೆ 5,000 ಮಂದಿಗೆ ಇನ್ಶೂರೆನ್ಸ್ ಕೂಡ ಮಾಡಿಕೊಟ್ಟಿದ್ವಿ ನಾವು. ಅದಕ್ಕೆ ಇವತ್ತೇನು ನಮ್ಮ ಈ ಶಕ್ತಿ ಮಹಿಳಾ ಶಕ್ತಿ ಯೋಜನೆ ಕೈಬಿಡಕ್ಕೆ ಆಗ್ರಹಿಸಿ ಸರ್. ಈ ನಗರ ಸಾರಿಗೆ ವ್ಯಕ್ತಪಡಿಸಿ ಏನಾರ ಒಂದು ನಮ್ಮ ಕಾರ್ಮಿಕ ತಮ್ಮ ಸಚಿವ ಸ್ಥಾನದೊಳಗೆ ನಮ್ಗೆ ಈ ಸಲ ಇಡೀ ರಾಜ್ಯದಲ್ಲಿ ನಮ್ಮ ಆಟೋ ಚಾಲಕರ ಕಾರ್ಮಿಕ ಕಾರ್ಡ್, ಅಸಂಘಟಿತ ಕಾರ್ಮಿಕರಿಗೆ ಸಿಗುವಂತ ಸವಲತ್ತು, ನಮ್ಮ ಕಾರ್ಮಿಕ ಕಾರ್ಡ್ ನಮ್ಮ ಆಟೋ ಚಾಲಕರಿಗೆ ಒದಿಸ್ಕೋಬೇಕು ಸರ್. ತಾವು ನಮ್ಮಲ್ಲಿ ಕಳಕಳಿಯಿಂದ ನಮ್ಮೆಲ್ಲ ಉತ್ತರ ಕರ್ನಾಟಕ ಆಟೋ ಚಾಲಕ ಸಂಘದಿಂದ ಮನವಿ ಅರ್ಪಿಸ್ತಾ ಇದ್ದೇವೆ. ದಯವಿಟ್ಟು ಸರ್ ನಮ್ಮ ಸಮಸ್ಯೆಗಳನ್ನು ಸ್ಪಂದಿಸಿ ಸರ್ ಒಂದ್ ನಿಮಿಷ ನಾನು ಹಾಕಿಲ್ಲಪ್ಪ ಕರ್ನಾಟಕ ಚಾಲಕರ ಸಂಘ ವತಿಯಿಂದ ಇವತ್ತು ನನಗೆ ತಾವೆಲ್ಲ ಮನವಿಯನ್ನು ಕೊಟ್ಟಿದ್ದೀರಿ. ವಿಶೇಷವಾಗಿ ಶಕ್ತಿ ಅಂತ ಈ ಕಾರ್ಯಕ್ರಮ ಹುಬ್ಳಿ ಧಾರವಾಡದಲ್ಲಿ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಡೀಕೊಡುದು, ಇದರಿಂದ ನಿಮಗೆ ಅನಾನುಕೂಲ ಆಗಿದೆ ಅಂತ ಹೇಳಿ ನನಗೆ ಮನವಿಯನ್ನು ಕೊಟ್ಟಿದ್ದೀರಿ. ಮೊನ್ನೆ ತಾನೇ ಮುಖ್ಯಮಂತ್ರಿ ಬಂದ ಕೂಡ ತಾವು ಹೇಳಿದಿರಿ, ಪ್ರಸ್ತಾವನೆ ಮಾಡಿದ್ರೆ ಅಣ್ಣವರಿದ್ರೆ ಅವತ್ತು. ಇವತ್ತು ನಾನು ಇದನ್ನ ಸರ್ಕಾರದ ಪರವಾಗಿ ನಾನು ನಿಮ್ಮ ಮನವಿಯನ್ನ ಸ್ವೀಕಾರ ಮಾಡಿದ್ದೀನಿ. ನಾನು ಮುಂಬರ್ತಕ್ಕಂಥ ದಿನಗಳಲ್ಲಿ ಸಾರಿಗೆ ಸಚಿವರಿಗೂ ಹಾಗೂ ಮುಖ್ಯಮಂತ್ರಿಗೆ ಮಾತನಾಡಿ ನಾನು ನಿಮ್ಮ ಪರವಾಗಿ ಒತ್ತಡವನ್ನು ತರತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಎರಡನೇದು, ನೀವು ಯಾವಾಗಲೂ ನಮ್ಮವರೇ, ಸದಾ ಕಾಂಗ್ರೆಸ್ ಪಕ್ಷ ನಿಮ್ಮಂತರನೇ ನೋಡ್ಕೊಂಡು ಬಂದಿರತಕ್ಕಂಥದ್ದು. ಯಾವಾಗಲೂ ಎಲ್ಲ ಕೂಲಿ ಕಾರ್ಯಕ್ರಮದ ಪರವಾಗಿರ್ತಕ್ಕಂಥ ನಮ್ಮ ಪಕ್ಷ ಆಗಿದೆ, ನಮ್ಮ ಸರ್ಕಾರ ಕೂಡ ಅದೇ ನಿಟ್ಟಿನಲ್ಲಿದೆ. ಇದು ಸರ್ಕಾರ ವತಿಯಲ್ಲಿ ಇದು ತೀರ್ಮಾನ ಆಗಬೇಕಾಗುತ್ತೆ. ನಾನು ಖಂಡಿತವಾಗಿ ಒತ್ತಡವನ್ನು ತರ್ತೇನೆ. ನೀವೇನು ಅಸಂಘಟಿತ ಕಾರ್ಮಿಕರಿಗೆ ವಿಶೇಷವಾಗಿ ಕಾರ್ಡನ್ನು ಕೊಡಬೇಕಂತ ಹೇಳಿದಿರಿ, ಕಾರ್ಮಿಕರ ಕಾರ್ಡನ್ನು ಕೊಡಬೇಕಂತ, ಅದಕ್ಕೆ ನಾನು ಹೊಸ ಒಂದು ಕಾರ್ಯಕ್ರಮ ರೂಪಿಸ್ತಾ ಇದ್ದೇನೆ ಸರ್ಕಾರ ಮಟ್ಟದಲ್ಲಿ. ಬಟ್ ಅದಾಗಲಿ ಹೀಗೆ ಸುಮ್ಮನೆ ಹೇಳೋದಲ್ಲ, ಅರ್ಥ ಸರಿಯಾಗೋದಿಲ್ಲ. ಅದು ಒಂದು ಹೊಸ ಕಾರ್ಯಕ್ರಮ ಒಂದು ಹಂತದಲ್ಲಿದೆ, ಅದಾದ ನಂತರ ನಿಮಗೆ ಹೇಳ್ತೇನೆ. ಈ ಸಂದರ್ಭದಲ್ಲಿ ಹೇಳಿ ಈ ಮುಷ್ಕರವನ್ನು ವಾಪಸ್ ಪಡಿಬೇಕು. ನಾನು ಸರ್ಕಾರ ಖಂಡಿತವಾಗಿ ತಮ್ಮ ಪರವಾಗಿ ಒತ್ತಡವನ್ನು ಮಾಡ್ತೇನೆ ಈ ಸಂದರ್ಭದಲ್ಲಿ. ಸರ್, ದಯವಿಟ್ಟು